ವಿಜಯ್ ನಿಶಾಂತ್, ಅರ್ಬನ್ ಕನ್ಸರ್ವೇಶನಿಸ್ಟ್, ಟ್ರೀ ಡಾಕ್ಟರ್. ಈ ಇನಿಷಿಯೇಟಿವ್ನ ಬೆಂಗಳೂರಲ್ಲಿ BBMP ಅಂಡರ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾವೇ ಜಯನಗರದಲ್ಲಿ ಆ್ಯಕ್ಚುಲಿ. ಆಮೇಲೆ ಲೇಟರ್ ಆನ್ ಎಂಟೈರ್ ಒಂದು 10 ವರ್ಷ ಬೇರೆ ಬೇರೆ ಥರ ಎಲ್ಲ ಪಿಕ್ ಮಾಡ್ತಾ ಇದ್ವಿ. ಸೊ ಇವಾಗ ಒಂದು ಆರ್ಡರ್ ಮಾಡಿದ್ದಾರೆ ಈ ಥರದ್ದು, ಒಂದು ಈ ಥರ ಆಯ್ತು ಅಂದ್ಬಿಟ್ಟು ಕರ್ನಾಟಕ ಟ್ರೀ ಪ್ರಿಸರ್ವೇಷನ್ ಆ್ಯಕ್ಟ್ ಆಲ್ರೆಡಿ ಇತ್ತು, ಬಟ್ಟು ಮತ್ತೆ ಇದು ರಿಐಟಿರೇಟ್ ಮಾಡಿ ಈ ಒಂದು ಆ್ಯಕ್ಟ್ ಇದು ನಮ್ಮ ಇದು ಈ ಪಬ್ಲಿಕ್ ನೋಟಿಸ್ನ ಸರ್ವ್ ಮಾಡಿದ್ದಾರೆ. ಜನಕ್ಕೆ ಅವೇರ್ನೆಸ್ ಬರಬೇಕು, ಅವರೇ ಬಂದು ಇದನ್ನು ನೋಟಿಸ್ಗಳನ್ನ, ಬೋರ್ಡಿಂಗ್ಸ್ನ, ಆಮೇಲೆ ಮರದ ಮೇಲೆ ಹಾಕಿರೋ ಲೈಟ್ಸ್ನ ತೆಗಿಬೇಕು. ಇದೆಲ್ಲ ಇದ್ರೆ ಏನಾಗುತ್ತೆ ಅಂದರೆ ಮರದ ಟಿಶ್ಯೂಸು, ಗ್ರೋತು ಸ್ಟಂಟ್ ಆಗೋದು ಅಥವಾ ಮರಗಳು ನ್ಯಾಚುರಲಾಗಿ ಗ್ರೋ ಹಾಕೆಲ್ಲ ತೊಂದರೆ ಆಗುತ್ತೆ. ಮತ್ತು ನೈಟ್ ಲೈಟ್ಸ್ ಏನಾಗುತ್ತೆ ಅಂದರೆ ನಿಮಗೆ ರಾತ್ರಿ ಒಂದು ಅಳಿಲ್ಗಾಗಲಿ, ಪಕ್ಷಿಗಳಿಗಾಗಲಿ, ಗಿಳಿ, ಕಾಗೆ, ಮೈನಾ ಎಲ್ಲದಕ್ಕೂ ತೊಂದರೆ ಆಗುತ್ತೆ, ಅದಾಗಬಾರ್ದು ಅಂತೇಳಿ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ ಅವರು. ಜನಗಳೇ ಮುಂದೆ ಬಂದು ತೆಗಿಬೇಕು, ತೆಗೆದೇ ಇದ್ರೆ 7 ದಿವಸದಲ್ಲಿ ಆ್ಯಕ್ಷನ್ ತೊಗೊಳ್ತೀವಿ ಅಥವಾ ಏನಾದರೂ ಪೀನಲೈಸ್ ಮಾಡೋದಂತ ಹೇಳಿದ್ದಾರೆ. ಇಟ್ಸ್ ಅ ಗುಡ್. ಓಕೆ ಸರ್, ಇನಿಷಿಯೇಟಿವ್ ಬರೀ ಬೆಂಗಳೂರಲ್ಲಿ ಅಷ್ಟೇ ಇದು ಮಾಡ್ತೀರಾ ಅಥವಾ ಥ್ರೂ ಎಂಟೈರ್ ಸ್ಟೇಟ್ ನಡೆಸ್ಬೇಕು? ಸರ್, ಎಂಟೈರ್ ಸ್ಟೇಟ್ಗೆ ಅಪ್ಲೈ ಆಗುತ್ತೆ ಆ್ಯಕ್ಚುಲಿ. ಇದು ಬೆಂಗಳೂರಲ್ಲಿ ಫಸ್ಟ್ ಎಡಿಷನ್ನು, ಅವೇರ್ನೆಸ್ ಲೆವೆಲಲ್ಲಿ ಐ ಕೇರಿಂದ ಇದನ್ನು ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಬೆಂಗಳೂರಲ್ಲಿ ನೋಟಿಸ್ ಸರ್ವ್ ಆದಮೇಲೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಈ ಥರ ಒಂದು ಮಾಡೋದು, ಯಾಕಂದರೆ ಇದು ಜನದ ರೆಸ್ಪಾನ್ಸಿಬಿಲಿಟಿ. ಇವಾಗ ನೀವು ಗಾರ್ಬೇಜ್ ಇದ್ದಾಗ ಏನು ಮಾಡ್ತಾ ಇದ್ರಿ ಅಂದರೆ, ನೋಟಿಸ್ ಮಾಡಿದ್ರು ಜನನೇ ಸೆಗ್ರಿಗೇಟ್ ಮಾಡಬೇಕು ಅಂತ ನಾವು ಹೆಂಗೆ ಅವೇರ್ನೆಸ್ ಮಾಡ್ತಿದ್ವೋ ಅದೇ ಥರ ಐ ಕೇರ್ ಬ್ರಿಗೇಡಿಂದ ಇದನ್ನು ಅವರೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಡಿಪಾರ್ಟ್ಮೆಂಟ್ ಹತ್ರ ಮಾಡಿ ಅವರು ಓನ್ ಆಗಿ ಇದನ್ನು ಕ್ಯಾರಿ ಔಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ನೋಟಿಸ್ ಎಲ್ಲ ಕಡೆ ಸರ್ವಾಗಿ ಈ ಥರದ್ದು ಒಂದು ವಿಚಾರ ಇದೆ ಅಂತ ಹೇಳೋದು ತುಂಬ ಮಹತ್ವ ಪಡೆಯುತ್ತೆ ಟ್ರೀ ಕನ್ಸರ್ವೇಷನಲ್ಲಿ ಬೆಂಗಳೂರಿನ ಮರಗಳನ್ನ ಉಳಿಸ್ಕೊಳ್ಳೋಕೆ. ಅದು ಮಾಡೋದು ತುಂಬ ಇಂಪಾರ್ಟೆಂಟ್ ಸಿಟಿಸನ್ ವ್ಯೂ ಪಾಯಿಂಟಿಂದ. ನಮಸ್ತೆ, ನನ್ನ ಹೆಸರು ಪೂರ್ಣಿಮಾ ಶೆಟ್ಟಿ ಅಂತೇಳಿ, ಐ ಕೇರ್ ಬ್ರಿಗೇಡ್ ಸಂಸ್ಥೆಯಿಂದ. ನಾವಿಲ್ಲಿ ಇವತ್ತು ಯಾಕೆ ಗ್ಯಾದರ್ ಆಗಿದ್ದೀವಿ ಅಂತ ಹೇಳಿದರೆ, ನಾವು ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ ಕೆಲವು ಹಲವು ತಿಂಗಳ ಮುಂಚೆ, ಈ ಫ್ರೀ ದ ಟ್ರೀ ಕ್ಯಾಂಪೇನ್ ಅಂಥೇಳಿ. ಈ ಮರಗಳ ಮೇಲೆ ಏನು ಈ ಅಡ್ವರ್ಟೈಸಿಂಗ್ ಪೋಸ್ಟರ್ಸ್ ಹಾಕ್ತಾಯಿದ್ದಾರೆ, ಮೊಳೆ ಹಾಕ್ತಾಯಿದ್ದಾರೆ, ರಾಡ್ಸ್ ಹಾಕ್ತಾಯಿದ್ದೆ, ಅದನ್ನೆಲ್ಲ ನಾವು ಹೋಗಿ ಒಂದು ತುಂಬ ಜನ ವಾಲಂಟಿಯರ್ಸ್ ಸೇರಿ ಕ್ಲಿಯರ್ ಮಾಡ್ತಾಯಿದ್ವಿ. ನಮ್ಮ ಸೈಡಿನ ಒಂದು ಪುಟ್ಟ ಮಟ್ಟಲ್ಲಿ ಮಾಡ್ತಾಯಿದ್ವಿ. ಸೊ ಇದಾದಮೇಲೆ ನಾವು ಏನು ಮಾಡಿದ್ವಿ ಅಂಥೇಳಿದ್ರೆ, ಈಗ ಒಂದು ಟ್ರೀ ಪ್ರಿಸರ್ವೇಷನ್ ಆ್ಯಕ್ಟ್ ಅಂತೇಳಿ ಇತ್ತು, 1976 ಅಲ್ಲೇ ಇತ್ತು. ಆದರೆ ಅದು ಇಂಪ್ಲಿಮೆಂಟೇಷನ್ ಆಗ್ತಾ ಇರಲಿಲ್ಲ, ಜನರಿಗೆ ಭಯ ಇರಲಿಲ್ಲ, ಈ ಥರ ಇದ್ರೂ ಕಂಟಿನ್ಯೂ ಆಗ್ತಾಯಿತ್ತು. ಸೊ ನಾವೇನು ಮಾಡಿದ್ವಿ, ಈಗ ಮರಗಳು ವಾಯ್ಸ್ಲೆಸ್, ಅದಕ್ಕೆ ಪರವಾಗಿ ನಾವು ಮಾತಾಡ್ತಾ ಇರೋದು ನಿಜವಾಗ್ಲೂ. ಅದಕ್ಕೆ ಆಗ್ತಾ ಇರೋ ನೋವು ಯಾರಿಗೂ ಗೊತ್ತಿಲ್ಲ, ಬಟ್ ನಾವು ಮಕ್ಕಳ ಜೊತೆ ಸೇರಿಕೊಂಡು ಅವ್ರಿಗೂ ಒಂದು ಆ ಜನ್ರೇಷನ್ಗೂ ಅರ್ಥ ಮಾಡಿಸ್ತಾ ಇದ್ದೀವಿ ಈ ಥರ ಆದರೆ ಮುಂದೆ ಏನಾಗುತ್ತೆ. ಮರಗಳು ಒಂದು ಬೆಳೆಯೋದಕ್ಕೆ ಎಷ್ಟು ದಿನ, ಎಷ್ಟು ವರ್ಷ ಬೇಕು, ಇವರು ಅದನ್ನು ಒಂದು ದಿನಲ್ಲಿ ಈ ಥರ ಬಂದ್ಬಿಟ್ಟು ಮಾಡ್ತಾರೆ. ಸೊ ಇದನ್ನು ನಾವು ಹೇಗೆ ಚೇಂಜ್ ಮಾಡ್ಬೋದು ಅಂಥೇಳಿ ನಾವೆಲ್ಲ ಒಂದು ಸಣ್ಣ ಲೈಕ್ ಮೈಂಡೆಡ್ ಜನರೆಲ್ಲ ಸೇರಿ ಸ್ಟಾರ್ಟ್ ಮಾಡಿರೋದು. ಅದಾದಮೇಲೆ ಈಗ ಏನಾಗಿದೆ ಅಂದರೆ, BBMP ಅವರು ನಮಗೆ ಸಪೋರ್ಟ್ ಮಾಡಿ ಇದಕ್ಕೆ ಒಂದು ನೋಟಿಸ್ ಅಂತೇಳಿ ಕಳಿಸಿದ್ದಾರೆ ಲಾಸ್ಟ್ ಟೈಮ್. ಈ ಥರ ಆದರೆ FIR ಮಾಡ್ಬೋದು, ಈ ಥರ ಮಾಡಲೇಬಾರ್ದು ಅಂಥೇಳಿ ಒಂದು ನೆಕ್ಸ್ಟ್ ಸ್ಟೆಪ್ ಮಾಡಿದ್ದಾರೆ. ಸೊ ನಮ್ಮ ಏನು ನಾವು ಇನಿಷಿಯೇಟಿವ್ ಮಾಡಿದ್ವಿ ಅದಕ್ಕೊಂದು ಆ್ಯಕ್ಷನ್ ಆಗಿದೆ ಈಗ. ಸೊ ಇವತ್ತು ನಾವು ಇಲ್ಲಿ ಯಾಕೆ ಗ್ಯಾದರ್ ಆಗಿದ್ದೀವಿ ಅಂತ ಹೇಳಿದರೆ, ಇಲ್ಲೊಂದು CMH ರೋಡಲ್ಲಿ ಪ್ರತಿ ಅಂಗಡಿಗಳಿಗೆ ಹೋಗಿ ಈ ಒಂದು ನೋಟಿಸನ್ನು, ಇದೊಂದು ಲೀಫ್ಲೆಟ್ ಕೊಟ್ಟು ಅವ್ರಿಗೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಯಾಕಂದರೆ ಪೇಪರಲ್ಲಿ ಬರುತ್ತೆ, ಎಷ್ಟೊಂದು ಜನ ನೋಡೋದಿಲ್ಲ, ಆ ಕೆಲಸನ ನಾವು ಮಾಡ್ತಾಯಿದ್ದೀವಿ. ಇವತ್ತು ಈ ಥರ ಆಗುತ್ತೆ, ನಿಮ್ಮ ಎದುರುಗಡೆ ಯಾವ ಮರ ಇದೆಯೋ ಅದನ್ನು ಆ ಹೊಣೆ ನೀವು ತಗೊಳ್ಳಿ ಅಂತೇಳಿ ನಾವೊಂದು ರಿಕ್ವೆಸ್ಟ್ ಮಾಡೋದಕ್ಕೆ ಹೊರಟಿದ್ದೀವಿ ಎಲ್ಲರೂ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.